ತಗೊಳ್ಳಿ ನಿಮ್ಮ ಮನೆ ಪತ್ರ. ತುಂಬಾ ಥ್ಯಾಂಕ್ಸ್ ಅಪ್ಪ, ಸ್ವಲ್ಪ ಕಾಫಿ ತಗೋ. ಉಪಕಾರ ಆಯ್ತಪ್ಪ. ಇಲ್ಲ ಮೈನಸ್ ಅದಿ ಬರ್ತೀನಿ, ಸ್ವಲ್ಪ ಕೆಲಸ ಇದೆ. ಮಾವಯ್ಯ, ನಾನಂತೂ ಈ ಮನೆ ನಮ್ ಕೈ ಬಿಟ್ಟು ಹೋಗೇ ಬಿಡ್ತು ಅನ್ಕೊಂಡಿದ್ದೆ. ನಮ್ ಸಹಾಯಕ್ಕೆ ಯಾರೂ ಆಗ್ಲಿಲ್ವಲ್ಲ, ಏನೂ ಸಂಬಂಧ ಇಲ್ದೆ ಆ ಹುಡುಗ ಇಷ್ಟು ಸಹಾಯ ಮಾಡ್ಬಿಟ್ನಲ್ಲ ಮಾವಯ್ಯ. ಇವನು ಇಲ್ದಿದ್ರೆ ನಮ್ ಗತಿ ಏನಾಗಬೇಕಾಗಿತ್ತು? ಎಲ್ಲ ರಾಘವೇಂದ್ರನ ಕೃಪೆ. ನಾನಂತೂ ನಿಮಗ್ ತುಂಬಾ ಹತ್ರಾಗ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಮಂತ್ರಾಲಯದಿಂದ ಬರುವಾಗ ಇಡೀ ಜರ್ನಿ ನಿಮ್ಮನ್ನ ನೋಡಿದೆ. ಅಪ್ಪಿ ತಪ್ಪಿನೂ ನೀವು ನನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ಲೇ ಇಲ್ಲ. ನಿಮ್ ಜೊತೆ ಸೇಫ್ಟಿ, ನಂಬಿಕೆ, ಕಾನ್ಫಿಡೆನ್ಸ್ ಎಲ್ಲ ಫೀಲ್ ಆಯ್ತು. ಈಗಿನ ಕಾಲದಲ್ಲಿ ಸಣ್ಣ ಸಹಾಯ ಮಾಡಿದ್ರೇನೆ ಜನ ಏನೇನೋ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದ್ರೆ ನಿಮ್ ಕ್ಯಾರೆಕ್ಟರ್ ಹಾಗೆ ಅನ್ನಿಸ್ಲಿಲ್ಲ, ತುಂಬಾ ಸ್ವೀಟ್ ಅನ್ನಿಸ್ತು. ನಮ್ ತಾತಂಗಂತೂ ನಿಮ್ಮನ್ ಕಂಡ್ರೆ ತುಂಬಾ ಅಭಿಮಾನ, ಅವ್ರೊಬ್ಬರಿಗೆ ಅಲ್ಲ ಮಮ್ಮಿ ಚಿಂಟು ಎಲ್ರಿಗೂ, ಅದ್ರಲ್ಲೂ ನನ್ಗಂತೂ ಅವ್ರೆಲ್ರಿಗಿಂತ 10 ಪಟ್ಟು ಜಾಸ್ತಿ. ಹೌದು, ಇನ್ನೊಂದ್ ವಿಷಯ, ನಿಮ್ ಜೊತೆ ಅಷ್ಟೊಂದ್ ಜನ ಹುಡುಗರಿರ್ತಾರಲ್ಲ, ಯಾರವ್ರೆಲ್ಲ? ನಿಮ್ಗೆ ಇರಿಟೇಟ್ ಆಗ್ತಾ ಇದ್ಯಾ? ಇಲ್ಲ ಇಲ್ಲ, ಆತರ ಏನಿಲ್ಲ. ಮತ್ ಮಾತಾಡಿ. ಏನ್ ಮಾತಾಡ್ಲಿ, ಅಷ್ಟೆಲ್ಲ ಸೀನ್ ಇಲ್ಲಕ್ಕ, ಅಣ್ಣಂಗೆ ಎಕ್ಸ್ಪೀರಿಯನ್ಸ್ ಕಮ್ಮಿ, ಅಣ್ಣ ನೀವೇ ರೆಡಿ ಮಾಡ್ಬೇಕು. ಗುರು ಮಚ್ಚ ಫೋನ್ ಮಾಡಿ ಮಾಡಿ ತಲೆ ತಿಂತ ಇದ್ದೇನೆ, ನಾನು ಸಮಜಾಯಿಸ್ತಾ ಇದ್ದೀನಿ, ನೀನೇ ಮಾತಾಡು ಗುರು. ಹಲೋ, ಹಾ ಬರ್ತೀನಪ್ಪ 5 ನಿಮಿಷ. ಬಿಸಿನಾ? ಸ್ವಲ್ಪ ಕೆಲಸ ಇತ್ತು. ಸರಿ ಬರ್ತೀನಿ. ಮಸ್ತಿ, ನಾನು ಅವಾಗವಾಗ ಫೋನ್ ಮಾಡಿ ತಲೆ ತಿಂತಿರ್ತೀನಿ, ಬೇಜಾರ್ ಮಾಡ್ಕೋಬಾರ್ದು. ಬಾಯ್. ಅಕ್ಕ ಮುಗಿ ಕುಸಿಗುರು.